ಬಿಬಿಎಂಪಿ ನೌಕರರೇ ಸಿಕ್ಕಾಪಟ್ಟೆ ಎಚ್ಚರವಾಗಿರಬೇಕು. ಹಾಗಾಗಿನೇ ಪವರ್ ಟಿವಿ ಬಿಬಿಎಂಪಿ ನೌಕರರೇ ಎಚ್ಚರ 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 ಅಂತ ಸಾರ್ತಾ ಇದೆ. ಕಾರಣ ಇಷ್ಟೇ, ಸ್ವಲ್ಪ ಯಾಮಾರಿದ್ರು ಸಾಕು ನಿಮ್ಮ ಮನೆಗೆ ಬರ್ತಾರೆ ನಕಲಿ ಸಿಸಿಬಿ ಟೀಮ್. ಮತ್ತೆ ಆ ಸಿಸಿಬಿ ಟೀಮ್ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಪವರ್ ಟಿವಿ ನಿಮಗೆ ನೀಡುತ್ತೆ. ಬಿಬಿಎಂಪಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಕಲಿ ಸಿಸಿಬಿ ಆಫೀಸರ್ಸ್. ಐ ರಿಪೀಟ್, ಬಿಬಿಎಂಪಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಕಲಿ ಸಿಸಿಬಿ ಅಧಿಕಾರಿಗಳು. ಪ್ರತಿ ತಿಂಗಳು ನೌಕರರ ಸಹಕಾರ ಸಂಘದ ಅಧ್ಯಕ್ಷನಿಗೆ ನೀಡಲೇಬೇಕು ಮಾಮೂಲಿ. ಲಂಚ ಇಲ್ಲದೆ ಹೋದರೆ, ಭ್ರಷ್ಟಾಚಾರ ಇಲ್ಲದೆ ಹೋದರೆ ಇಲ್ಲಿ ನಕಲಿ ಸಿಸಿಬಿ ಆಫೀಸರ್ಸ್ ನಿಮಗೆ ಮುತ್ತಿಗೆ ಹಾಕೊಂಡ್ಬಿಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕರ್ತವ್ಯ ಲೋಪದ RTI ಅರ್ಜಿ ಬರುತ್ತೆ. ಇದರ ಮಾಸ್ಟರ್ ಮೈಂಡ್ ಬೇರಾರು ಅಲ್ಲ, ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಅಮೃತ್ ರಾಜ್. ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ ಅನ್ನೋ ಗುರುತರ ಆರೋಪ ಇದೆ ಈತನ ಮೇಲೆ. ನಕಲಿ ಸಿಸಿಬಿ ತಂಡದ ಸಮೇತ ಸಿಕ್ಕಿಬಿದ್ದಿದ್ದಾನೆ ಅಮೃತ್ ರಾಜ್. ಅಮೃತ್ ರಾಜ್ ನೇತೃತ್ವದ ನಕಲಿ ಸಿಸಿಬಿ ತಂಡದ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಆ FIR ಪ್ರತಿಯನ್ನು ತಾವು ಪವರ್ ಟಿವಿ ಸ್ಕ್ರೀನಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರಾಜಗೋಪಾಲ್ ನಗರ ಠಾಣೆಯಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾನೆ ಅಮೃತ್ ರಾಜ್. ಸದ್ಯ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಸ್ ಮಾಡ್ತಾ ಇದ್ದಾನೆ, ಹರಸಾಹಸ ಪಡ್ತಾ ಇದ್ದಾನೆ. ಯಾರ್ರೀ ಅದು ಅಮೃತ್ ರಾಜ್? ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ನಾವೊಂದು ರೆಕ್ಟ್ಯಾಂಗಲ್ ಯೆಲ್ಲೋ ರೆಕ್ಟ್ಯಾಂಗಲಲ್ಲಿ ತೋರಿಸ್ತಾ ಇದ್ದೀವಲ್ಲ ಮಾರ್ಕ್ ಮಾಡಿ, ಅದೇ ಆಸಾಮಿ ಅಮೃತ್ ರಾಜ್. ಆತನ ಜೊತೆಗೆ ಒಂದಿಷ್ಟು ಆತನ ಸಹಚರರಿದ್ದಾರೋ, ಒಟ್ಟಿನಲ್ಲಿ ಯಾರೋ ಇದ್ದಾರೆ. ಒಟ್ಟಿನಲ್ಲಿ ಯಾರು ಯಾವ ರೀತಿ ಈತ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಪವರ್ ಟಿವಿ ಹದ್ದಿನ ಕಣ್ಣನ್ನಿಟ್ಟಿತ್ತು. BBMP ನೌಕರನ್ನ ಎಚ್ಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸುದ್ದಿಯನ್ನು ನಾವು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಓಕೆ, ಆ್ಯಡ್ ಆನ್ ಟು ದಿಸ್ ಸಮ್ ಮೋರ್ ಅಪ್ಡೇಟ್ಸ್. ನಕಲಿ ಸಿಸಿಬಿ ತಂಡದ ನಾಯಕ ಅಮೃತ್ ರಾಜ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಅಮೃತ್ ರಾಜ್ಗೆ ಸಹಕಾರ ನೀಡಿದ BBMP ಡಿ ಗ್ರೂಪ್ ನೌಕರರು ಸಿಸಿಬಿ ಅಧಿಕಾರಿ ಅಂತ ಹೇಳಿ ರಮೇಶ್ ಮನೆಗೆ ತೆರಳಿದ್ರು. ರವಿಯನ್ನು ಆಸಾಮಿ, ಸಿಸಿಬಿ ಅಧಿಕಾರಿ ನಾನು ಅಂಥೇಳಿ BBMP ನೌಕರ ರಮೇಶ್ ಅವರ ಮನೆಗೆ ತೆರಳುತ್ತಾರೆ. ರವಿ, ನನ್ನ ಹೆಸರು ರಾಮ್, ಸಿಸಿಬಿ ಅಧಿಕಾರಿ ಅಂಥೇಳಿ ಧಮಕಿ ಹಾಕಿರ್ತಾನೆ ಈ ರವಿ. ಪ್ರಕರಣದಲ್ಲಿ A1 ಆರೋಪಿ ಆಗಿರೋ BBMP ಡಿ ಗ್ರೂಪ್ ನೌಕರ ರವಿ. ಓಕೆ, ಯಾರು ಅದು ರವಿ ಅಂದರೆ ಈತನೇ ರವಿ. ನೋಡ್ತಿದ್ದೀರಲ್ಲ, ಅಲ್ಲಿ ಏನು ದೊಡ್ಡ ಸಮಾಜ ಸುಧಾರಕನ ಥರ ಪೋಸ್ ಕೊಡ್ತಾ ಇರುವಂಥ ಆಸಾಮಿ, ಆತನೇ ರವಿ. ನಕಲಿ CCB ಆಫೀಸರ್ ಅಂದರೆ ಇವರೆಲ್ಲ ಅಮೃತ್ ರಾಜ್ ಹೇಳಿದ ಹಾಗೆ ಕೆಲಸ ಮಾಡಿಕೊಂಡು ಅಲ್ಲಿರೋ ಬರೋ ನೌಕರರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ದಿಮಾಗ್ ತೋರಿಸ್ಕೊಂಡು ಕೊಬ್ಬು ಪ್ರದರ್ಶನ ಮಾಡಿ ಅವರ ಆಸೆ ಆಮಿಷಗಳನ್ನು ಲಂಚ ಭ್ರಷ್ಟಾಚಾರವನ್ನು ಯಾವ ರೀತಿ ಸಮಾಜದಲ್ಲಿ ಅವ್ಯಾಹತವಾಗಿಡಬೇಕು ಅಂತ ಇವರೆಲ್ಲ ಪಣ ತೊಟ್ಟಂಥವ್ರು, ಸೋಕಾಲ್ ಸಮಾಜ ಸುಧಾರಕರ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾನೆ. ಆದರೆ ನಿಜವಾದ ಬಣ್ಣ, ಅಸಲಿ ಬಣ್ಣ ಪವರ್ ಟಿವಿಯಲ್ಲಿ ಬಟ ಬಯಲಾಗಿದೆ. BBMP ನೌಕರ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಗೆ ಹೆಂಗ್ ಡೌಟ್ ಬಂತು ಇವ್ರು ನಕಲಿ ಅಧಿಕಾರಿಗಳು, ನಕಲಿ ಸಿಸಿಬಿ ಅಧಿಕಾರಿಗಳು ಅಂತೇಳಿ? ಸರ್, ಇವರು ನನಗೇನಾಯ್ತು ಅಂದ್ರೆ, ಸರ್ January 3 ಬೆಳಿಗ್ಗೆ 9:30 ನಾನು ಮನೆ ಹೋಗಡೆ ಇದ್ದೆ ಸರ್. ಯಾರು ಬಂದು ಬೆಲ್ ಮಾಡಿದ್ರು. ಓಕೆ, ಬೆಲ್ ಮಾಡಿದಾಗ ನಮ್ಮ ಮನೆಯವ್ರು ಆಚೆ ಹೋಗಿ ಹೇಳಿದ್ರು, ಮಾಡಿದ್ರು ಈ ತರ ಯಾರೋ CCP ಪೊಲೀಸರು ಅಂತ ಬಂದಿದ್ದಾರೆ ಬಂದಿದ್ದ. ಆಮೇಲೆ ನಾನು ಆಚೆ ಹೋಗಿ ಕೇಳಿದೆ ಯಾರು ಅಂತ. ಈ ತರ CCP ರಾಮು ಅಂತೇಳಿ ಅಧಿಕಾರಿ, ಇನ್ನೊಬ್ಬ ಪವನ್ ಕಾಶಿನಾಥ್ SP ಸಾಹೇಬರು ಡ್ರೈವರ್ ಇವರು ಅಂತೇಳಿ ಪರಿಚಯ ಮಾಡ್ಕೊಂಡ್ರು. ಆಮೇಲೆ ಸ್ವಲ್ಪ ಆಚೆ ಬನ್ನಿ ಮಾತಾಡ್ಬೇಕಂದ್ರು. ಸರ್, ಆಚೆ ಬಂದು ಮಾತಾಡೋದ್ರೆ ಕಳ್ತನ ಕೆಲಸ ಏನು ಮಾಡಿಲ್ಲ, ಬನ್ನಿ ಒಳಗಡೆ ಮಾತಾಡಿಲ್ಲ. ಫ್ಯಾಮಿಲಿ ಇದ್ದಾರೆ ಸರ್, ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಗೊತ್ತಿಲ್ಲದ್ರೆ ಸರ್ ಯಾವ್ದು ಕಳ್ತನ ಕೆಲಸ ಮಾಡಲ್ಲ ನಾವು, ಬನ್ನಿ ನೀವು ಒಳಗಡೆ ಮಾತಾಡಿ ಅಂತೇಳಿ ಕರೆದಿದ್ರು. ಒಳಗಡೆ ಕರೆದು ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ನಾಗರಾಜನ್ ಅವರು ನನ್ನ ಮೇಲೆ CCB 80,000 ಇಸ್ಕೊಂಡು ಮೋಸ ಮಾಡಿದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಕಾಶಿನಾಥ್ SP ಸಾಹೇಬರು ತಕೋಬರಕ್ಕೆ ಕರೆಸಿದ್ದಾರೆ, ನೀವು ನಮ್ಮ ಜೊತೆ ಬರಬೇಕು ಅಂತ ಕೇಳಿದ್ರು. ಆಮೇಲೆ ಯಾರಿಗೋ ಫೋನ್ ಮಾಡಿಕೊಟ್ರು. ಆಮೇಲೆ ಆ ವ್ಯಕ್ತಿ ಫೋನ್ ಮಾಡಿದ್ರೆ, ಅದೇ ನೀವು 80,000 ಇಸ್ಕೊಂಡ್ರಲ್ಲ ನನ್ನ ಹತ್ರ ಹಂಗೆ, ಅಲ್ಲಪ್ಪ ನೀನ್ ಯಾರು,
ನನಗೆ ಗೊತ್ತಿಲ್ಲ, ಪರಿಚಯ ನಿವಾರ ನನಗೆ ಗೊತ್ತಿಲ್ಲ, ನಾಗರಾಜ್ ಅವರಿಗೆ ಗೊತ್ತಿಲ್ಲ, ಕಿರಣ್ ಕಾಂಡೆ ಅವ್ರಿಗೆ ಗೊತ್ತಿಲ್ಲ ನನಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಫೋನ್ ವಾಪಸ್ ಕೊಟ್ಟೆ. ಅದಾದ್ಮೇಲೆ ಆಮೇಲೆ ನಿಮ್ ಮಕ್ಳು ಎಲ್ಲ ಓದ್ತಾರೆ, ಯಾವ ಕಾಲೇಜು, ಮಗ್ಳು ಎಲ್ಲ ಓದ್ತಾಳೆ ಎಲ್ಲ ನಾನು ವಿಷಯ ಹೇಳಿದೆ ಸರ್. ಇತ್ತ ಕಾಲೇಜ್ ಓದ್ತಾ ಇದ್ದಾರೆ, ವಿದ್ಯಾಸೌಧದಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ ದಾಳಿ ಕ್ಲಾಸ್ ಅಲ್ಲಿ. ಅದನ್ನ ಕೇಳೋ ಉದ್ದೇಶ ಏನಾಗಿತ್ತು ಅವ್ರದ್ದು? ಅದೇ ಇವ್ರು ಏನಂದ್ರೆ ನನ್ ಎಲ್ಲೆಲ್ಲ ಓದ್ತಾರೆ ಇವರು, ನನ್ನ ಆಸ್ತಿ ಎಷ್ಟಿದೆ ಇದೆಲ್ಲಾನು ಅವ್ರು ಕೇಳಿದ್ರು ಸರ್. ಅವ್ರು ಎಲ್ಲ ನೀವು ಕ್ಯಾಲ್ಕುಲೇಷನ್ ಎಲ್ಲ ಕೇಳಿದ್ರು. ಆಮೇಲೆ ಈ ತರ ನಾಗರಾಜ್ ಅವ್ರು 80,000 ಇಸ್ಕೊಂಡು ಅವ್ರು ಯಾರೋ ಕಿಮ್ಸ್ ಆಸ್ಪತ್ರೆ ರೆಂಟ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಇದಕ್ಕೋಸ್ಕರ ಅಂತೆಲ್ಲ ಮಾತಾಡ್ತಿದ್ರು. ಇದೇ ತರ ಮಾತಾಡ್ಬೇಕಾದ್ರೆ ಅಮೃತರಾಜ್ ಮೇಲೆ ಯಾಕೆ ನೀವು ದೂರು ಕೊಟ್ಟಿದ್ದೀರಾ? ಅಮೃತರಾಜ್ಗೂ ನಿಮ್ಗೆ ಏನ್ ಸಂಬಂಧ ಅಂತ ಹೇಳಿದ್ರು ಸರ್. ಅಮೃತರಾಜ್ ಮೇಲೆ ನಾನು ಮಾನ್ಯ ಆಯುಕ್ತರಿಗೆ ಹಲವಾರು ಬಾರಿ ದೂರು ಕೊಟ್ಟಿದ್ದೀನಿ. ಇತ್ತನ್ನ KCSR ನಿಯಮಾವಳಿ ಪ್ರಕಾರ ಇವನು ನಾಗರಿಕ ಸೇವೆಗೆ ಅನರ್ಹ. ಇವನು ಇನ್ ಮೇಲೆ ಹಲವಾರು ಕ್ರಿಮಿನಲ್ ಕೇಸ್ ಗಳಿದ್ದಾವೆ, ರೋಡ್ ಇಶ್ಯೂ ಓಪನ್ ಮಾಡ್ಕೊಂಡು ನೀವೇ 2012 ರಲ್ಲಿ ರೆಕಮೆಂಡೇಶನ್ ಕಳಿಸಿದೀರಾ. ಗೊತ್ತಾಯ್ತು ನನಗೆ, ಅರ್ಥ ಆಯ್ತು. ಅಂದ್ರೆ ನಿಮ್ಗೆ ಅವಾಗ ಡೌಟ್ ಬಂತು, ಇದು ಯಾರ ಕೆಲಸ, ಯಾರ ಚಿತಾವಣೆ, ಯಾರ ಹುನ್ನಾರ ಅಂತ ಹೇಳಿ. ಹಿಂಗ್ ಬೇರೆ ಬೇರೆ ಅಲ್ಲ, ಈ ಮುಂಚಿತವಾಗಿ ಈತ ಹಿಂಗೆಲ್ಲ ಮಾಡಿರೋದ್ರ ಬಗ್ಗೆ, ಈ ರೀತಿ ನಕಲಿ ಅಧಿಕಾರಿಗಳನ್ನ ಕಳಿಸೋದು, ಧಮಕಿ ಹಾಕೋದು, ಬ್ಲಾಕ್ ಮೇಲ್ ಮಾಡೋದ್ರ ಬಗ್ಗೆ ನಿಮಗೆ ಗಮನಕ್ಕಿತ್ತ? ಸರ್ ನನಗೆ ಬೇರೆ ಬೇರೆ ಅಧಿಕಾರ ನೌಕರುಗಳು ಎಲ್ಲರಿಗೂ ವಿಷಯ ಗೊತ್ತಿದೆ. ಬಟ್ ಈ ಎದುರ್ಕೊಂಡು ಸಹ ಯಾರು ಸಹ ಎಲ್ಲೂ ಹೇಳ್ತಾ ಇರಲಿಲ್ಲ, ಯಾರು ಕಂಪ್ಲೇಂಟ್ ಕೊಡ್ತಾ ಯಾರು ಮುಂದಕ್ಕೆ ಬರ್ತಾ ಇರಲಿಲ್ಲ ಸರ್ ಇವರು. ಓಕೆ ಓಕೆ, ಬಟ್ ಒಳ್ಳೆ ಕೆಲಸ ಮಾಡಿದಿರಿ ಸರ್. ನಿಮ್ಮ ದಕ್ಷತೆಗೆ ಮತ್ತು ಆ ಧೈರ್ಯಕ್ಕೆ ಪವರ್ ಟಿವಿ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಸರ್.